ಪ್ಲೀಸ್ ಗೋ ದಟ್ ಸೈಡ್. ಯಾಕೆ ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿ ಗೊತ್ತಿಲ್ವಾ ನಿನಗೆ ಈ ಜಾಗ ನಂದು ಅಂತ? ಇದೇ ಜಾಗದಲ್ಲಿ 500 ವರ್ಷಗಳಿಂದ ಟವಲ್ ಹಾಸಿಕೊಂಡು ಕೂತಿದ್ದವನು ನಾನು. ನೀನು 500 ವರ್ಷಗಳಿಂದ ಇದೇ ಜಾಗದಲ್ಲಿ ಟವಲ್ ಹಾಸ್ಕೊಂಡು ಕೂತಿರಬಹುದು, ಆದ್ರೆ ತ್ರೇತಾಯುಗದಿಂದ ಈ ಜಾಗ ನಂದು. ಎನಿ ಡೌಟ್ಸ್? ತೀರ್ಪು ಆಲ್ರೆಡಿ ಬಂದಾಗಿದೆಯಲ್ಲ, ನೋ ಡೌಟ್ಸ್. ಸರಿ ಸರಿ, ಈಗ ವಿಷಯಕ್ಕೆ ಬರೋಣ. ಸರಿ, ಧಾರಾಳವಾಗಿ ಬಾ. ಪ್ರಿಪರೇಷನ್ ಎಲ್ಲ ಹೇಗ್ ನಡೀತಾ ಇದೆ? ನೀನೆ ನೋಡ್ತಾ ಇದೆಯಲ್ಲ ಯಾವ ರೇಂಜಿಗೆ ನಡೀತಿದೆ ಅಂತ. ಈ ಗ್ರ್ಯಾಂಡ್ ಎಂಟ್ರಿ ಯಾವಾಗ? ಗುಡ್ ಕ್ವಶನ್, ಗುಡ್. 22 ಜನವರಿ ಕೋ ಜಬ್ ಅಯೋಧ್ಯಾ ಮೇ ಪ್ರಭು ರಾಮ್ ಬಿರಾಜಮಾನ್ ಹೋ ದೀಪಾವಳಿ ಮನಾಯೆ 22 ಜನವರಿ ಕಿ ಶಾಮ್ ಪೂರೆ ಹಿಂದೂಸ್ತಾನ್ ಮೇ ಜಗಮಗ ಜಗಮಗ ಹೋನಿ ಚಾಹಿಯೇ. ಕೇಳಿಸ್ಕೊಂಡ? ಅದೇ ದಿನ ಅದೇ ಗಳಿಗೆ ಅದೇ ನಕ್ಷತ್ರದಲ್ಲಿ ನನ್ನ ಗ್ರ್ಯಾಂಡ್ ಎಂಟ್ರಿ. ನಿನಗೊಂದು ವಿಷಯ ಗೊತ್ತಾ? ಎಲ್ಲ ಚಾನೆಲ್ ಅಲ್ಲೂ ಲೈವ್ ಇರುತ್ತೆ, ಪ್ಲೀಸ್ ವಾಚ್ ಇಟ್. ನೀನೇನು ಮತ್ತೆ ಬರೋದ್ರಲ್ಲಿ ಖುಷಿಯಾಗಿದ್ಯಾ? ನಿನಗಾಗಿ ಕಾಯ್ತಾ ಇದ್ದವ್ರನ್ನ ಜೈಲಿಗೆ ಹಾಕ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀಯಾ? ಧರ್ಮೋ ರಕ್ಷತೆ ರಕ್ಷಿತ. ಅವರು ಧರ್ಮನ ಕಾಯೋದಿಕ್ಕೆ ಹೋರಾಡಿದವರು, ಅವರನ್ನ ಯಾರು ಕಾಯೋದ್ ಬೇಕಾಗಿಲ್ಲ, ನಾನೇ ಕಾಯ್ತೀನಿ. ನೀನು ಬರ್ತಾ ಇರೋದಕ್ಕೆ ಕೆಲವು ಜನ ಮನೆಯಿಂದ ಆಚೆನೇ ಬರ್ತಾ ಇಲ್ಲ, ಅದು ಗೊತ್ತಾ ನಿನಗೆ? ಗೊತ್ತು ರಾವಣ, ನಾನು ಬರ್ತಾ ಇರೋದಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಇವರಿಗೂ ಬರೋದಕ್ಕೆ ಹೇಳು, ಯಾರಿಗೂ ಭಯ ಬೇಡ. ಯಾಕೆಂದ್ರೆ ಮನೆ ಒಳಗೂ ನಾನೇ ಇದ್ದೀನಿ, ಮನೆ ಹೊರಗೂ ನಾನೇ ಇದ್ದೀನಿ, ಎಲ್ಲ ಕಡೆನು ನಾನೇ ಇರ್ತೀನಿ. ರಮ, ನಾಸ್ತಿಕರು ಹೇಳ್ತಾರೆ ನೀನು ಮಾಂಸ ತಿಂತೀಯಂತೆ. ನೋಡು ರಮಣ, ನಾನು ಮಾಂಸ ತಿಂತಿದ್ನೋ ತರಕಾರಿ ತಿಂತಿದ್ನೋ ಬ್ರೆಡ್ಡು ಜಾಮ್ ತಿಂತಿದ್ನೋ ಅಥವಾ ವಡಾಪಾವ್ ತಿಂತಿದ್ನೋ, ಒಟ್ನಲ್ಲಿ ನಾನು ಇರೋದು ಸತ್ಯ ಅಂತ ಒಪ್ಕೊಂಡ್ರ? ಅಂದ್ರೆ ನಿನ್ನ ಮಾತಿನ ಅರ್ಥ ದಡ್ಡ ಇಷ್ಟೇ ಕಣೋ. ಇಲ್ನೋಡು, ನಾನು ಇಲ್ಲ ಅಂದವರಲ್ಲೂ ನಾನು ಇದ್ದೀನಿ ತಾನೇ. ಮತ್ತೆ ಅವರು ನಾಸ್ತಿಕರು ಹೇಗಾಗ್ತಾರೆ? ಸರ್ಕಾರದ ದುಡ್ಡಲ್ಲಿ ಸೌದ ಕಟ್ಟಿಸ್ಕೊಂಡು ಮೆರಿ ಬೇಡ ರಾಮ. ಪಾಪದ ದುಡ್ಡಲ್ಲಿ ಕಟ್ಟಿರೋದಲ್ಲ ಮರಿ, ಅದು ಭಕ್ತರು ಭಕ್ತಿಲಿ ಕಟ್ಟಿರೋದು ಅಂತ ಹರಿ. ನಾನು ಇನ್ವಿಟೇಷನ್ ಪೋಸ್ಟ್ ಮಾಡಿದ್ದೆ, ನಿನಗೆ ಇನ್ವಿಟೇಷನ್ ಬಂತಾ? ಬಂತು ಬಂತು, ಆದ್ರೆ ನಾನು ನಮ್ಮವರು ಯಾರು ಬರೋದಿಲ್ಲ. ಪರವಾಗಿಲ್ಲ, ಕರೆಯೋದು ನಮ್ಮ ಧರ್ಮ, ಬರದೇ ಇರೋದು ನಿಮ್ಗಳ ಕರ್ಮ. ನೀವ್ ಯಾರು ಬರ್ಲಿ ಬರ್ದಾಗಿರ್ಲಿ, ಅಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತೆ ಹಿಂದೂ ಧರ್ಮ. ಮಹಾರಾಜ್ ನಿಮ್ಗೊಂದು ವಿಷಯ ಹೇಳ್ಬೇಕು. ಮಹಾರಾಜ್ ಏನ್ ಹೇಳ?
ಮಹಾರಾಜ್ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಹಾರಾಜ್. ಏಯ್ ಬಾಯಿದೆ ತಾನೆ? ಹಾ ಇದೆ ಮಹಾರಾಜ್. ಅದರಿಂದಲೇ ಬಗಳು ಮಹಾರಾಜ್, ಅವನು ಮತ್ತೆ ಬಂದಿದ್ದಾನೆ ಮಹಾರಾಜ್. ಯಾರು? ಯಾರು ಸುದ್ದಿ ಕೇಳಿದ ತಕ್ಷಣ ನನ್ನ ಕೂದಲು ಎಲ್ಲ ಕೆದರು ನಿಂತುವ ಅವನೇ ಮಹಾರಾಜ್. ಟೆನ್ಷನ್ ಕೊಡ್ಬೇಡ. ಯಾರು? ಅಯೋಧ್ಯೆಗೆ ಜಟಾಯು ಬಂದಿದ್ದಾನೆ ಮಹಾರಾಜ್. ಜಟಾಯು? ಏಯ್ ನೀವೆಲ್ಲ ಏನು ಕುದುರೆ ಕಲ್ಲುಜ್ತಾ ಇದ್ರೇನೋ? ಅವತ್ತು ನನ್ನ ದಾರಿಗೆ ಅಡ್ಡ ಬಂತ ಅಂತ ಗೊತ್ತಾದ್ಮೇಲೆ ಒಂದರಕ್ಕೆ ಮಾತ್ರ ಕತ್ತರಿಸ್ಬೇಕಾಗ್ದೆ ಇವಾಗ ಮತ್ತೆ ಬಂದಿದ್ದನ ಅವನು. ಜಟಾಯು ಕೂಲ್ ರಾವಣ ಕೂಲ್. ಪ್ಲೀಸ್ ಸಿಟ್ ಡೌನ್, ಕೂತ್ಕೋ. ಕ್ರೋಧದಿಂದ ಕುದಿಬೇಡ, ಬರ್ನಾಗ್ಬಿಡ್ತೀಯ. ಅವತ್ತು ಜಟಾಯುನೂ ಬರ್ತಾನೆ, ಜಾಂಬವಂತನೂ ಬರ್ತಾನೆ, ಶಬರಿನೂ ಬರ್ತಾಳೆ, ಆಂಜನೇಯ ಆಲ್ರೆಡಿ ಅಲ್ಲಿದ್ದಾನೆ, ಅವನೇ ಇನಾಗ್ರೇಷನ್ ಮಾಡ್ತಾ ಇರೋದು. ಅವತ್ತು ನನ್ನನ್ನ ನೀನು ಕೊಂದ್ಬಿಟ್ಟೆ, ಆದ್ರೆ ಇವತ್ತು ಜನರ ಮನಸ್ಸಲ್ಲಿ ಶಾಶ್ವತವಾಗಿದ್ದೀನಿ, ಮುಂದೇನೋ ಇರ್ತೀನಿ. ಜಗತ್ತಿಗೆಲ್ಲ ನೀನು ಒಬ್ಬನೇ ರಾಮ, ಗಲ್ಲಿ ಗಲ್ಲಿಗೂ ಈ ರಾವಣ ಇರ್ತಾನೆ. ರಾವಣ, ನನ್ನ ನಿನ್ನ ಹೋರಾಟ ನಿರಂತರವಾಗಿರುತ್ತೆ, ಆದ್ರೆ ಅಲ್ಲಿ ಗೆಲುವು ಧರ್ಮದ್ದೇ ಆಗಿರುತ್ತೆ. ಬರೀ ಲಿಟಿಗೇಷನ್ ಆಯ್ತಲ್ಲ ರಾಮ, ನೀನು ಲಿಟಿಗೇಷನ್ ಅಲ್ಲೇ ಕಾಣ್ಬೋದೆ, ಲಿಟಿಗೇಷನ್ ಅಲ್ಲೇ ಸೀತೆನ್ ಕಳ್ಕೊಂಡೆ, ಲಿಟಿಗೇಷನ್ ಅಲ್ಲೇ ಜಾಗ ಪಡ್ಕೊಂಡೆ, ಲಿಟಿಗೇಷನ್ ಅಲ್ಲೇ ದೇವಸ್ಥಾನ ಕಟ್ಸ್ಕೊತಾ ಇದ್ಯಾ ಅಲ್ಲ? ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಆ ಜಾಗನ ಬಿಟ್ಕೊಡ್ಬೋದಿತ್ತಲ್ಲ. ಒಂದ್ ವೇಳೆ ನಾನ್ ಬಿಡ್ತೀನಿ ಅಂದ್ರು ಇವ್ರು ಬಿಡ್ತಾ ಇರ್ಲಿಲ್ಲ. ಇವ್ರುಗಳೆಲ್ಲ ಇಲ್ಲ ಅಂದಿದ್ರೆ ನಿನ್ನ ಮಂದಿರ ಯಾವಾಗ ಆಗ್ತಾ ಇತ್ತೋ ಏನೋ. ರಾಮ, ಕೆಲವರು ಹೇಳ್ತಾರೆ ರಾಮಾಯಣ ಒಂದು ದೊಡ್ಡ ಕಟ್ಟು ಕತೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಅಯೋಧ್ಯೆನೇ ಇಲ್ಲ ಅಂತ, ಮತ್ತಷ್ಟು ಜನ ಹೇಳ್ತಾರೆ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ. ಇದಕ್ಕೆ ಏನ್ ಹೇಳ್ತೀಯ ರಾವಣ? ಮೂಳೆ ಇಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಹೇಳುತ್ತೆ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತಾನೆ. ತೊಟ್ಲು ತೂಗಿದ ಜಾಗದಲ್ಲೇನೆ ರಾಮಲಲ್ಲನಾಗಿ ಇಡೀ ಜಗತ್ತಿಗೆ ಕಾಣಿಸ್ಕೋತಾ ಇದ್ದೀನಿ. ಇನ್ಮೇಲೆ ಅದೇ ನನ್ನ ಪೋಸ್ಟಲ್ ಅಡ್ರೆಸ್. ನಾನು ಇಲ್ಲ ಅಂದವ್ರನ್ನ ಡೈರೆಕ್ಟಾಗಿ ಅಯೋಧ್ಯೆ ಕಳಿಸ್ಕೊಟ್ಬಿಡು, ಅವರಿಗೆ ಗಲ್ಲಿ ಗಲ್ಲಿಲೂ ರಾಮಾಯಣ ತೋರಿಸ್ತೀನಿ. ಹೆಂಗೂ ಎಲ್ಲ ಕಡೆಯಿಂದ ಟ್ರೈನ್ ಬಿಡಿಸಿದ್ದೀನಿ, ಬಸ್ ಬಿಡಿಸಿದ್ದೀನಿ, ಅಷ್ಟೇ ಯಾಕೆ, ಪುಷ್ಪಕ ವಿಮಾನನೂ ಬಿಡಿಸಿದ್ದೀನಿ. ಅವ್ರವ್ರ ಕನ್ವೀನಿಯನ್ಸ್ ಯಾವ್ದ್ರಲ್ಲಾದ್ರೂ ಬರ್ಲಿ. ಒಂದ್ಸಲ ಹುಟ್ಟಿದ್ದಕ್ಕೆ ರಾಮಾಯಣ ಆಗೋಯ್ತು, ಇವತ್ತು ಮತ್ತೆ ಬರ್ತಾ ಇದ್ಯಾ? ಈ ಜಗತ್ತಿಗೆ ಏನಾಗುತ್ತೋ ಏನೋ. ರಾವಣ, ಬರ್ತಾ ಇರೋದು ಮರ್ಯಾದ ಪುರುಷೋತ್ತಮ ರಾಮ, ನಿನ್ನಂತ ರಾಕ್ಷಸ ಅಲ್ಲ. ರಾಮ ಅಂದ್ರೆ ಸಡಗರ, ರಾಮ ಅಂದ್ರೆ ಸಂಭ್ರಮ, ರಾಮ ಅಂದ್ರೆ ನಿರ್ಭೀತಿ, ರಾಮ ಅಂದ್ರೆ ನಿರ್ಭಯ. ಯಾರಲ್ಲೂ ಭಯ ಬೇಡ. ಅಲ್ಲ ರಾಮ, ಸಾವಿರಾರು ಕೋಟಿ ರೂಪಾಯಿಂದ ಮಂದಿರ ಕಟ್ಸ್ಕೊಳೋ ಬದಲು ಹೈಟೆಕ್ ಹಾಸ್ಪಿಟಲ್ಲು ಸ್ಕೂಲ್ ಕಟ್ಸಿದ್ರೆ ಇದು ಚೆನ್ನಾಗಿರ್ತಿತ್ತು. ಈ ಮಂದಿರ ನಿನಗೆ ಬೇಕಿತ್ತ? ಏನ್ ಹುಚ್ಚುಂತರ ಮಾತಾಡ್ತಾ ಇದೀಯ ರಾಮನ. ಒಂದು ಮಂದಿರ ಕಟ್ಟಿರೋದ್ರಿಂದ ಅಯೋಧ್ಯೆಯಲ್ಲಿ ಏನೇನಾಗಿದೆ ಅಂತ ನಿನಗೇನು ಗೊತ್ತು? ನೀನು ಫ್ರೀ ಆಗಿರ್ತೀಯಲ್ಲ, ಹೋಗಿ ಒಂದ್ಸಲ ಅಯೋಧ್ಯೆನ ನೋಡ್ಕೊಂಬ. ಅಯೋಧ್ಯೆ ತೀರ್ಪು ಬಂದಾಗಿಂದ ಪ್ರಾಪರ್ಟಿ ರೇಟು 20% ಜಾಸ್ತಿ ಆಗಿದೆ. ಹೋಟೆಲ್ಗಳು, ಲಾಡ್ಜ್ಗಳು, ನೂರಾರು ಬಿಸ್ನೆಸ್ಗಳು ಅಂತ ಶುರುವಾಗಿದ್ದಾವೆ. ದುಡಿಯೋಕೆ ಅಂತ ಊರು ಬಿಟ್ಟೋಗಿ ಜನ ಮತ್ತೆ ಅಯೋಧ್ಯೆಗೆ ವಾಪಸ್ ಬಂದು ಹೊಸ ಜೀವನ ಶುರು ಮಾಡಿದ್ದಾರೆ. ಲಕ್ಷಾಂತರ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಅವ್ರ ನೆಮ್ಮದಿನೇ ನನ್ನ ಖುಷಿ ರಾವಣ.
ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಬೇಡ. ರಾಮ, ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀಯ? ನಿನ್ನ ಪ್ರಶ್ನೆ ಸರಿಯಾಗಿದ್ರೆ ಉತ್ತರನೂ ಸರಿಯಾಗೇ ಬರುತ್ತೆ. ಕೇಳು. ಈ ಅಕ್ಷತೆ ಅಂಚು ವಿಚಾರದಲ್ಲಿ ಅಕ್ಕಿ ನಾನ್ ಕೊಟ್ಟೆ, ಅರಿಶಿನ ನೀನ್ ಕೊಟ್ಟೆ ಅಂತಾರಲ್ಲ, ನಿಜವಾಗ್ಲು ಅಕ್ಕಿ ಯಾರು ಕೊಟ್ಟಿದ್ದು? ಅವಂದು ಅಲ್ಲ ಇವಂದು ಅಲ್ಲ, ಹೊಲದಲ್ಲಿ ಬೆವರು ಸುರಿಸಿ ಬಿತ್ತಿ ಬೆಳಿತಾನಲ್ಲ ರೈತ, ಅವಂದು. ಅವನು ಬೆಳೆದಿದ್ದಕ್ಕೆ ಅದು ಅಕ್ಕಿ ಆಯ್ತು, ನನ್ನ ಸ್ಪರ್ಶದಿಂದ ಅದು ಅಕ್ಷತೆ ಆಯ್ತು. ರಾಮ ಮಂದಿರ ಕಟ್ತಾ ಇದಾರಲ್ಲ, ನಿಜವಾಗ್ಲು ಆ ಕ್ರೆಡಿಟ್ ಯಾರು ಹೋಗ್ಬೇಕು? ಯಾವ ಚಾನಲ್ ಯಾವ ನ್ಯೂಸ್ ನೋಡಿದ್ರು ದೊಡ್ಡ ಹಾಟ್ ನ್ಯೂಸ್ ಆಗ್ಬಿಟ್ಟಿದೆ. ಯಾರು ನನಗೋಸ್ಕರ ತಮ್ಮ ಜೀವ ಕಳ್ಕೊಂಡ್ರೋ ಅವರಿಗೆ, ಯಾರು ನನಗೋಸ್ಕರ ಕೋರ್ಟ್ ಕಚೇರಿಯಿಂದ ಅಲದ್ರೋ ಅವರಿಗೆ, ಯಾರು ಮಂದಿರಕ್ಕೋಸ್ಕರ ಇಟ್ಟಿಗೆಗಳನ್ನ ಸಂಗ್ರಹಿಸಿದ್ರೋ ಅವರಿಗೆ, ಯಾರು ಭಾರತದ ತುಂಬೆಲ್ಲ ರಥಯಾತ್ರೆ ಮಾಡಿದ್ರೋ ಅವರಿಗೆ, ಆಮೇಲೆ ಯಾರು ಮಂದಿರಕ್ಕೋಸ್ಕರ ಒಂದೊಂದು ರೂಪಾಯಿ ದೇಣಿಗೆ ಕೊಟ್ಟರೋ ಅವರಿಗೆ, ಯಾರು ಧರ್ಮದ ಪರವಾಗಿ ಹೋರಾಡ್ತಾ ಇದಾರೋ ಅವರಿಗೆ, ಆಮೇಲೆ ಯಾರ ಹೃದಯದಲ್ಲಿ ನನಗೆ ಜಾಗ ಇರುತ್ತೋ ಅವರಿಗೆ, ಯಾರು ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಲೇಬಾರದು ಅಂತ ದಶಕಗಳ ಕಾಲದಿಂದ ಆಸೆ ಪಟ್ಟರೋ ಅವರಿಗೆ. ಅವ್ರಿಗೂನ? ಹೌದು, ಅವರಿಗೂ. ಯಾರು ರಾಮನೇ ಇಲ್ಲ, ರಾಮಾಯಣನೇ ಸುಳ್ಳು ಅಂತ ಹೇಳಿದ್ರು ಅವರಿಗೂ. ಈ ಕ್ರೆಡಿಟು ಸಕಲ ಚರಾಚರ ಜೀವರಾಶಿಗಳಿಗೂ ಸೇರಿದ್ದು. ಇಷ್ಟೆಲ್ಲ ಹೋರಾಟದ ಫಲವಾಗಿ ಕೊನೆಗೂ ರಾಮ ಮಂದಿರ ಆಗ್ತಾ ಇದೆ. ಇದರಿಂದ ಬದಲಾವಣೆ ಏನಾಗುತ್ತ? ಅಧರ್ಮಿಗಳ ಶಕ್ತಿ ಕುಂದುತ್ತೆ. ಜೈ ಶ್ರೀರಾಮನ ಜಯಂಕಾರ ಮೊಳಗಿ ಎಲ್ಲ ಕಡೆ ಧಾರ್ಮಿಕ ಕ್ರಾಂತಿ ಆಗುತ್ತೆ. ಅನ್ಯಾಯದ ಅಟ್ಟಹಾಸ ನಿರ್ನಾಮವಾಗುತ್ತೆ. ಮೇಲು ಕೀಳೆಂಬ ಭೇದ ಭಾವ ಸರ್ವನಾಶವಾಗಿ ಜಗತ್ತೇ ವಸುದೈವ ಕುಟುಂಬವಾಗುತ್ತೆ.